ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹದೇವಸ್ವಾಮಿ ದಿನಾಂಕ 26/1/2022 ರಿಂದ ಏಪ್ರಿಲ್ 14 ರ ತನಕ ಕರಪತ್ರ ಚಳವಳಿ ಕಾರ್ಯಕ್ರಮವನ್ನು ರೂಪಿಸಿದೆ ಅದುವೇ ಮೈಸೂರಿನ ಟೌಲಾನ್ ಮುಂಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಎದುರು ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಲಿದ್ದು ಇದುವೇ ಕೂಡ ಭಾರತ ಸರ್ಕಾರ ಅದರಲ್ಲೂ ಕೂಡ ಮತಾಂತರ ನಿಷೇಧ ಕಾಯ್ದೆಯ ವಿರುದ್ಧವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಲಾಗುವುದು ಎಂಬುದಾಗಿ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟ ಈ ದಿನ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಎಲ್ಲರನ್ನೂ ಒಗ್ಗೂಡಿಸಿ ಪ್ರಗತಿಪರರು ಮತ್ತು ರೈತರು ದಲಿತರು ಎಲ್ಲ ಸಂಘಟನೆಗಳು ಜನಪ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹೀಗಾಗಿ ಜಂಟಿಯಾಗಿ 2 ವರ್ಷಗಳಿಂದ ರೂಪಿಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಸುಮಾರು ಈಗ ಆಗಲೇ ನಾವು ಭೂಸುಧಾರಣೆ ವಿರುದ್ಧ ನಡೆದಂಥ ಚಳುವಳಿ ಇರ್ಬೋದು ಎ ಪಿ ಎಂ ಸಿ ಕಾಯ್ದೆ ವಿರುದ್ಧ ನಡೆದಂಥ ಚಳುವಳಿ ಇರ್ಬೋದು ಇವೆಲ್ಲವನ್ನೂ ಕೂಡ ನಾವು ಸಮರ್ಥವಾಗಿ ಎಲ್ಲ ಜನಪರ ಸಂಘಟನೆಗಳ ಜೊತೆ ಸೇರಿ ನಾವು ಕೂಡ ಅದರಲ್ಲಿ ಪ್ರತಿಭಟನೆಯಲ್ಲಿ ಮತ್ತೆ ಭಾಗವಹಿಸಿದ್ದೀವಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ಭಾಳ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಜನವಿರೋಧಿ ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅದರಲ್ಲಿ ಇತ್ತೀಚೆಗೆ ಬಂದಂಥ ಮತಾಂತರ ನಿಷೇಧ ಕಾಯ್ದೆ ಒಂದು ತಮ್ಮೆಲ್ಲರಿಗೂ ಗೊತ್ತಿದೆ ಮತಾಂತರ ನಿಷೇಧ ಕಾಯ್ದೆ ಇದು ಸಂವಿಧಾನಕ್ಕೆ ಮಾಡುವಂಥ ದೊಡ್ಡ ಅಪಚಾರ ಏನು ಅಂದರೆ ರೈಟ್ ಟು ರಿಲಿಜನ್ ಅಂತ ಕಾನ್ಸ್ಟಿಟ್ಯೂಷನ್ ಏನಿದೆ ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕು ಏನಿದೆ ಅದಕ್ಕೆ ಭಾಳ ಪೆಟ್ಟು ಕೊಡುವಂಥ ಒಂದು ಮತಾಂತರ ನಿಷೇಧ ಕಾಯ್ದೆ ಇಲ್ಲಿ ಜಾರಿಗೆ ಮಾಡೋಕ್ಕೆ ಹೊರಟಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದರ ವಿರುದ್ಧ ನಾವು ಕರಪತ್ರ ಚಳುವಳಿಯನ್ನು ಮಾಡ್ಕೊಳ್ಬೇಕು ಹಮ್ಮಿಕೊಳ್ಬೇಕು ಅಂತೇಳ್ಬಿಟ್ಟು ಇಡೀ ಅಂತ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮತಾಂತರ ನಿಷೇಧ ವಿಷಯ ಕಾಯ್ದೆಯ ವಿರುದ್ಧ ಒಂದು ಕರಪತ್ರ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ ಕರಪತ್ರ ಒಬ್ಬರು ಶಾಸಕರು ಗೂಳಿಹಟ್ಟಿ ಶೇಖರ್ ಅವರು ನಮ್ಮ ತಾಯಿ ಮತಾಂತರ ಬಂದಿದ್ದಾರೆ ಅಂತ ಹೇಳಿದ್ರು ಅದು ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಅವರು ಇದು 2ನೇ ಬಾರಿ ಎಮ್ ಎಲ್ ಎ ಅವರು ತಾಯಿ ಮತಾಂತರ ಆಗಿರೋದು ಇವರಿಗೆ ಚೆನ್ನಾಗಿ ಗೊತ್ತಿತ್ತು ಬಲವಂತದ ಮತಾಂತರ ಅಂತೂ ಮಾಡೋಕ್ಕೆ ಗೂಳಿಹಟ್ಟಿ ಶೇಖರ್ ಅವ್ರ ತಾಯಿನ ಯಾರ ಕೈನಿಂದ ಸಾಧ್ಯ ಇಲ್ಲ ಅವರು ಸ್ವಂತವಾಗಿ ತಮ್ಮ ಸ್ವಇಚ್ಛೆಯಿಂದ ತಮಗೆ ಯಾವ ವ್ಯಕ್ತಿ ಯಾವ ದೇವ್ರನ್ನ ಪೂಜೆ ಮಾಡಬೇಕೋ ಯಾವ ಧರ್ಮನ ಪಾಲಿಸ್ಬೇಕೋ ಅದನ್ನು ಆಯ್ಕೆ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ ಅದಕ್ಕೆ ಇಲ್ಲಿ ಏನು ಕಾರಣ ಮತಾಂತರಕ್ಕೆ ಅನ್ನೋದನ್ನ ನಾವು ಪತ್ತೆ ಮಾಡಬೇಕಾಗಿದೆ ಜನ ಯಾಕೆ ಮತಾಂತರ ಆಗ್ತಾ ಇದ್ದಾರೆ ಅನ್ನೋದನ್ನ ಪತ್ತೆ ಮಾಡಿ ಅದಕ್ಕೆ ಪರಿಹಾರನ ಕಂಡ್ಕೋಬೇಕಾದ್ದು ಆಳೋ ಸರ್ಕಾರಗಳ ಜವಾಬ್ದಾರಿ ಆ ನಿಟ್ಟಲ್ಲಿ ಇವತ್ತು ಈ ದೇಶದಲ್ಲಿ ಎಂಥ ಜಾತೀಯತೆ ನಡೀತಾ ಇದೆ ಎಂಥ ಧರ್ಮಾಂಧತೆ ನಡೀತಾ ಇದೆ ಎಷ್ಟು ಕೋಮುಗಲಭೆಗಳು ಆಗ್ತಾ ಇದೆ ಎಷ್ಟು ಅಸ್ಪೃಶ್ಯರ ಮೇಲೆ ಅನ್ಯಾಯ ಆಗ್ತಾ ಇದೆ ಇವತ್ತು ಒಂದು ಸಣ್ಣ ಮಗು ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಹೋದೋದಕ್ಕೆ ಅವ್ರ ತಂದೆಗೆ 25,000 ರೂಪಾಯಿ ದಂಡ ಹಾಕಿದ್ದನ್ನು ನೀವೆಲ್ಲ ಗಮನಿಸಿದಿರಿ ನಿಮ್ಮ ಮಾಧ್ಯಮದಲ್ಲೇ ವರದಿಯಾಗಿದೆ ಹಾಂ ಪಾನಿಪುರಿನ ಬೇರೆ ಮೇಲ್ಜಾತಿಯವರು ಬೀದಿಗೆ ಹೋಗಿ ತಿಂದರು ಅಂತನೋ ಒಂದು ಕಾರಣಕ್ಕಾಗಿ ಅಲ್ಲೇ ಆಗಿ ಹಾಸ್ಪಿಟ್ಲಲ್ಲಿದ್ದಾರೆ ಇದೇ ಮೈಸೂರು ತಾಲೂಕಲ್ಲಿ ಹೊಸ ಬೈಕನ್ನು ತಂದಿದ್ದಾರೆ ಅಂತಂದ್ಬಿಟ್ಟು ಒಂದು ಪ್ರೀತಿಯಿಂದ ಅದನ್ನು ಮುಟ್ಟೋದಕ್ಕೆ ಒಬ್ಬ ದಲಿತ ಅವನ ಮೇಲೆ ಅರೆಸ್ ಆಗಿದೆ ಅಸ್ಪೃಶ್ಯತೆ ಹಾಗೆ ಅಸ್ಪೃಶ್ಯತೆ ಏನು ನೋವಿದೆ ಅವಮಾನ ಇದೆ ಅದನ್ನು ಕಳ್ಕೊಳ್ಳೋಕ್ಕೆ ನಾವು ಮತಾಂತರ ಆಗಬೇಕಾದಂಥ ಅನಿವಾರ್ಯತೆ ಇದೆ ಮತಾಂತರ ಆಗಬೇಡಿ ಅನ್ನೋದಿದ್ದರೆ ಹೇಳಿ ಸರ್ ಈ ದೇಶದ ಅಲ್ಲ ಪ್ರಪಂಚದ ಇತಿಹಾಸನ ನಾವೊಂದು ಚೂರು ನೋಡೋದಾದರೆ ಪ್ರತಿಯೊಬ್ಬರು ಅಲ್ಲ ನನ್ನ ಮಾತು ಮುಗಿಲಿ ಪ್ರತಿಯೊಂದು ಜನನು ಮತಾಂತರ ಆಗ್ತಾನೆ ಬಂದಿದ್ದಾರೆ ಅದರಲ್ಲೂ ಇಂಡಿಯಾ ದೇಶದ ಇತಿಹಾಸನ ನಾವು ನೋಡೋದಾದರೆ ಶೈವರಿಂದ ವೈಷ್ಣವರಿಗೆ ವೈಷ್ಣವರಿಂದ ಶೈವರಿಗೆ ಬೌದ್ಧರಿಂದ ಜೈನರಿಂದ ಬೌದ್ಧರಿಗೆ ಬೌದ್ಧರಿಂದ ಹಿಂದೂಗಳಿಗೆ ಈ ರೀತಿ ಕನ್ವರ್ಷನ್ ಆಗ್ತಾನೆ ಬಂದಿದ್ದಾರೆ ಕರ್ನಾಟಕದಲ್ಲೇ ಬಸವಣ್ಣವರ ವಚನ ಸಾಹಿತ್ಯ ವಚನ ಚಳುವಳಿಯಿಂದ 12ನೇ ಶತಮಾನದಲ್ಲಿ ಭಾಳಷ್ಟು ಜನ ಮತಾಂತರ ಆಗಿ ಲಿಂಗಾಯತರ ಆಗಿದ್ದಾರೆ ಲಿಂಗ ಕಟ್ಕೊಂಡು ಇವತ್ತು ಮತಾಂತರ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ ಅದು ಈ ಅನ್ಯಾಯನ ಅಸಮಾನತೆಯನ್ನು ಈ ದೌರ್ಜನ್ಯನ ಪ್ರತಿಭಟಿಸೋದ್ರ ಒಂದು ಮಾರ್ಗ ಅದು ಯಾರು ಜಾತಿವಾದಿಗಳು ಹಿಂದೂ ಧರ್ಮದ ಹೋಗ್ತಾರು ಅಂತ ನಾವು ಹೇಳ್ಕೊಳ್ತಾ ಇರೋ ಅಂಥವರು ಮತ್ತು ಪುರೋಹಿತಶಾಹಿ ಗುಣಗಳುಳ್ಳವರು ನಮ್ಮ ಕೈ ಕೆಳಗಡೆ ನೀವೆಲ್ಲ ಇರಬೇಕು ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ಮನೋಪ್ರವೃತ್ತಿ ಇರೋವರು ದೌರ್ಜನ್ಯ ಮಾಡ್ತಾ ಇರೋವರು ಅದನ್ನು ಕಳ್ಕೊಬೇಕಾಗಿದೆ ನಾವೀಗ
ಎಲ್ಲಿವರೆಗೆ ನಾವು ಇದನ್ನು ಸಹಿಸ್ಕೊಂಡು ಹೋಗೋಣ? ಇಲ್ಲ ಮತಾಂತರ ಈಗ ಸಾಧ್ಯ ಆಗುತ್ತೆ ಆಗುತ್ತೆ. ಕಾರಣ ಏನು ಅಂತಂದರೆ 56ನೇ ಇಸ್ಪಿಲಿ ಮಾನ್ಯ ಅಂಬೇಡ್ಕರ್ ಅವರು ಲಕ್ಷಾಂತರ ಮಂದಿ ಜೊತೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು. ಆ ಪ್ರಕ್ರಿಯೆ ಇವತ್ತೂ ನಡೀತಾನೆ ಇದೆ. ನಾವೆಲ್ಲ ಬೌದ್ಧರಾಗಿ ಮತಾಂತರಗೊಂಡಿದ್ದೀವಿ. ನಾವು ಇವತ್ತು ಹಿಂದೂಗಳಲ್ಲ, ನಾವು ಬೌದ್ಧರು, ನಾವು ಅಂಬೇಡ್ಕರ್ ಅನುಯಾಯಿಗಳು, ಈ ದೇಶದ ಮೂಲ ನಿವಾಸಿಗಳು. ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಕ್ಕೆ ಅಥವಾ ನಮ್ಮ ಅಭಿಪ್ರಾಯಗಳನ್ನ ಬದಲಾಯಿಸ್ಕೊಳ್ಳೋಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಅಲ್ಲದೆ ದ್ರಾವಿಡ್ರದು ಭಾರತ, ದ್ರಾವಿಡ್ರದು ಆರ್ಯರು ಎಲ್ಲಿಂದೋ ಬಂದವರು ಈ ದೇಶದಲ್ಲಿ ಅಮಾಯಕರನ್ನ ಶಾಂತಿ ಪ್ರಿಯರನ್ನ ಅವ್ರ ಮೇಲೆ ದೌರ್ಜನ್ಯ ನಡೆಸಿ ದಬ್ಬಾಳಿಕೆ ಮಾಡಿ ತಮ್ಮ ಪುರೋಶಾಹಿ ಗುಣಗಳನ್ನ ಅವ್ರ ಮೇಲೆ ಏರ್ತಾ ಬಂದರು, ಈ ದೇಶನ ನಮ್ಮದು ಅಂತ ವಾದ ಮಾಡಿದ್ರು. ಆದರೆ ಈ ದೇಶದ ಮೂಲ ನಿವಾಸಿಗಳು ಶಾಂತಿ ಪ್ರಿಯರು, ಸೌಹಾರ್ದತೆಯನ್ನು ಬಯಸುವಂಥವರು. ಮತ್ತು ಸಮನ್ವಯ ಸಮಿತಿಯ ಶಿವಲಿಂಗಯ್ಯನವರು ಸವಿವರಾಗಿ ತಿಳಿಸಿದ್ದಾರೆ. ಮತ್ತು ಈ ಒಂದು ಮತಾಂತರ ಗೋಷ್ಠಿಯಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ದಲಿತ ಸಂಘರ್ಷ ಸಮಿತಿ ಒಕ್ಕೂಟದ ಪದಾಧಿಕಾರಿಗಳು, ಸಮನ್ವಯತೆ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸೋದಕ್ಕೆ